2024ನೇ ಸಾಲಿನ ಪದ್ಮ ವಿಭೂಷಣ ಪ್ರಶಸ್ತಿಗಳ ಪಟ್ಟಿ ಬಿಡುಗಡೆಯಾಗಿದ್ದು 17 ಮಂದಿಗೆ ಪದ್ಮ ವಿಭೂಷಣ 110 ಮಂದಿಗೆ ಪದ್ಮಶ್ರೀ ಪುರಸ್ಕಾರ ನೀಡಲಾಗಿದೆ. ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು, ಮೆಗಾಸ್ಟಾರ್ ಚಿರಂಜೀವಿ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಪುರಸ್ಕಾರ ಸಂತತೆ. ಕರ್ನಾಟಕದ 8 ಮಂದಿಗೆ ಪದ್ಮಶ್ರೀ ಗೌರವ, ಒಬ್ಬರಿಗೆ ಪದ್ಮಭೂಷಣ ಸೇರಿದಂತೆ 9 ಮಂದಿಗೆ ಪದ್ಮ ವಿಭೂಷಣ ಪ್ರಶಸ್ತಿಗಳು ಕೂಡ ಲಭಿಸಿರುವಂತದ್ದು. ಇತ್ತೀಚೆಗೆ ವೀರಮರಣ ಹೊಂದಿದಂತ ಇನ್ನು ಕರ್ನಾಟಕದ ಯೋಧ ಪ್ರಾಂಜಲ್ ಅವರಿಗೆ ಶೌರ್ಯ ಚಕ್ರ ಪ್ರಶಸ್ತಿಯನ್ನು ಕೂಡ ನೀಡಲಾಗಿರುವಂತದ್ದು. ಮೈಸೂರಿನ ಗಿರಿಜನ ಕಲ್ಯಾಣ ಕಾರ್ಯಕರ್ತ ಸೋಮಣ್ಣ, ಪ್ಲಾಸ್ಟಿಕ್ ಸರ್ಜನ್ ಮತ್ತು ಸಾಮಾಜಿಕ ಕಾರ್ಯಕರ್ತೆ ಪ್ರೇಮಾ ಧನರಾಜ್, ಕ್ರೀಡಾ ಕ್ಷೇತ್ರದಿಂದ ರೋಹನ್ ಭೂಪಣ್ಣ, ಕಲಾ ವಿಭಾಗದಿಂದ ಅನುಪಮಾ ಹೊಸಕೆರೆ, ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಿಂದ ಶ್ರೀಧರ್ ಮಾಕಂ, ಕೃಷ್ಣಮೂರ್ತಿ ಅವರು, ಇನ್ನು ಸಾಮಾಜಿಕ ಸೇವೆಗಾಗಿ ಕೆಎಸ್ ರಾಜಣ್ಣ, ಔಷಧೀಯ ಕ್ಷೇತ್ರದಿಂದ ಚಂದ್ರಶೇಖರ್, ಚನ್ನಪಟ್ಟಣ ರಾಜಣ್ಣ ಆಚಾರ್, ವ್ಯಾಪಾರ ಮತ್ತು ಕ್ರೀಡಾ ಕ್ಷೇತ್ರದಿಂದ ಶಶಿ ಸೋನಿ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 2024ನೇ ಸಾಲಿನ ಪದ್ಮ ಪ್ರಶಸ್ತಿಗಳ ಪಟ್ಟಿ ಬಿಡುಗಡೆಯಾಗಿದೆ. 17 ಮಂದಿಗೆ ಪದ್ಮ ವಿಭೂಷಣ, 110 ಮಂದಿಗೆ ಪದ್ಮಶ್ರೀ ಪುರಸ್ಕಾರ ನೀಡಲಾಗಿದೆ. ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು, ಮೆಗಾಸ್ಟಾರ್ ಚಿರಂಜೀವಿ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಪುರಸ್ಕಾರ ಸಂತತೆ. ಕರ್ನಾಟಕದ 8 ಮಂದಿಗೆ ಪದ್ಮಶ್ರೀ ಗೌರವ, ಒಬ್ಬರಿಗೆ ಪದ್ಮಭೂಷಣ ಸೇರಿದಂತೆ 9 ಮಂದಿಗೆ ಪದ್ಮ ಪ್ರಶಸ್ತಿಗಳು ಕೂಡ ಈ ಬಾರಿ ಲಭಿಸಿರುವಂತದ್ದು. ಇತ್ತೀಚೆಗೆ ವೀರಮರಣ ಹೊಂದಿದಂತ ಕರ್ನಾಟಕದ ಯೋಧ ಪ್ರಾಂಜಲ್ ಅವರಿಗೆ ಶೌರ್ಯ ಚಕ್ರ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ. ಮೈಸೂರಿನ ಗಿರಿಜನ ಕಲ್ಯಾಣ ಕಾರ್ಯಕರ್ತರಾಗಿರುವಂತಹ ಸೋಮಣ್ಣ, ಪ್ಲಾಸ್ಟಿಕ್ ಸರ್ಜನ್ ಜೊತೆಗೆ ಸಾಮಾಜಿಕ ಕಾರ್ಯಕರ್ತೆ ಪ್ರೇಮಾ ಧನರಾಜ್, ಕ್ರೀಡಾ ಕ್ಷೇತ್ರದಿಂದ ಇನ್ನು ರೋಹನ್ ಬೋಪಣ್ಣ, ಕಲಾ ವಿಭಾಗದಿಂದ ಅನುಪಮಾ ಹೊಸಕೆರೆ, ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಿಂದ ಶ್ರೀಧರ್ ಮಾಕಂ, ಕೃಷ್ಣಮೂರ್ತಿ, ಸಾಮಾಜಿಕ ಸೇವೆಗಾಗಿ ಕೆಎಸ್ ರಾಜಣ್ಣ, ಔಷಧೀಯ ಕ್ಷೇತ್ರದಿಂದ ಚಂದ್ರಶೇಖರ್, ನುಚನ್ಪಟ್ನ ರಾಜಣ್ಣ ಆಚಾರ್, ವ್ಯಾಪಾರ ಮತ್ತು ಕ್ರೀಡಾ ಕ್ಷೇತ್ರದಿಂದ ಶಶಿ ಸೋನಿ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದಿದ್ದಾರೆ.